ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಕೂದಲು ಉದುರುವುದು, ತಲೆ ಹೊಟ್ಟು, ಕೂದಲು ಸೀಳುವಿಕೆ, ಹೊರಟು ಕೂದಲು, ಕೂದಲ ಬೆಳವಣಿಗೆ ಆಗದೇ ಇರುವುದು, ಹೀಗೆ ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಹಲವರಿಗಿದೆ. ಇದಕ್ಕೆ ನಾವು ಸಾಕಷ್ಟು ರೀತಿಯ ಎಣ್ಣೆಗಳ ಬಳಕೆ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ಕೂದಲು ಆರೈಕೆಗೆ ಎಣ್ಣೆ ಹಚ್ಚುವುದು ಅಷ್ಟೇ ಸಾಲುವುದಿಲ್ಲ. ಮನೆಯಲ್ಲೇ ಕೆಲವು ಉತ್ತಮ ಸಾಮಗ್ರಿಗಳನ್ನು ಬಳಸಿ ತಯಾರಿಸಿದ ಮನೆಮದ್ದುಗಳನ್ನು ಬಳಕೆ ಮಾಡುವುದು ಒಳ್ಳೆಯದು. ಅಂತಹ ಒಂದು ಅತ್ಯುತ್ತಮ ಮನೆ ಮದ್ದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸಿಕೊಡುತ್ತೇನೆ. ಇದರ ಬಳಕೆಯಿಂದ ಕೂದಲು ವೇಗವಾಗಿ ಬೆಳೆಯುತ್ತದೆ. ಬನ್ನಿ, ಹಾಗಿದ್ದರೆ ಈ ಮನೆ ಮದ್ದನ್ನು ತಯಾರಿಸುವ ಹಾಗೂ ಹಚ್ಚುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕಿ ಇದಕ್ಕೆ ಒಂದು ಈರುಳ್ಳಿಯನ್ನು ಕತ್ತರಿಸಿ ಹಾಕಿ. ಈರುಳ್ಳಿಯಲ್ಲಿ ಸಲ್ಫರ್ ಅಂಶ ಹೇರಳವಾಗಿದೆ. ಇದು ಕೂದಲ ಕೋಶಗಳಿಗೆ ಪೋಷಣೆ ಒದಗಿಸಿ ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಹುಟ್ಟುವಂತೆ ಮಾಡುತ್ತದೆ. ಈರುಳ್ಳಿಯಿಂದ ತಲೆಹೊಟ್ಟು ಕೂಡ ನಿವಾರಣೆಯಾಗುತ್ತದೆ. ಇದಕ್ಕೆ ಒಂದು ಚಮಚ ಮೆಂತ್ಯ ಕಾಳನ್ನು ಹಾಕಬೇಕು. ಏಕೆಂದರೆ ಮೆಂತ್ಯ ಕಾಳಿನಲ್ಲಿ ಫೋಲಿಕ್ ಆಸಿಡ್, ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ವಿಟಮಿನ್ ಕೆ, ಪೊಟಾಷಿಯಂ, ಕ್ಯಾಲ್ಶಿಯಂ, ಕಬ್ಬಿಣ ಇಂಥ ಅನೇಕ ರೀತಿಯ ಖನಿಜಾಂಶಗಳಿವೆ. ಇದರಿಂದ ಕೂದಲಿಗೆ ಬೇಕಾದ ಪೋಷಣೆ ಒದಗುತ್ತದೆ. ಕೂದಲು ದುಪ್ಪಟ್ಟು ವೇಗವಾಗಿ ಬೆಳೆಯಲು ಮೆಂತ್ಯ ಕಾಳು ಸಹಾಯ ಮಾಡುತ್ತದೆ. ಇನ್ನು ಇದಕ್ಕೆ 2 ಚಮಚ ತೊಳೆದ ಅಕ್ಕಿಯನ್ನು ಹಾಕಿ. ಏಕೆಂದರೆ ಅಕ್ಕಿ ಕೂದಲಿಗೆ ಉತ್ತಮ ಪೋಷಣೆ ಒದಗಿಸುವುದಲ್ಲದೆ ಕೂದಲು ವೇಗವಾಗಿ ಬೆಳೆಯುವುದರಲ್ಲೂ ಸಹಾಯ ಮಾಡುತ್ತದೆ. ಇವಾಗ ಇವೆಲ್ಲವನ್ನು ಚೆನ್ನಾಗಿ 5 ನಿಮಿಷಗಳ ಕಾಲ ಕುದಿಸಿದರೆ ಸಾಕು. ನಂತರ ಇದನ್ನು ಶೋಧಿಸಿಕೊಳ್ಳಿ. ಈ ನೀರನ್ನು ಕೂದಲಿಗೆ ಚೆನ್ನಾಗಿ ಹಚ್ಚಿ 30 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ತೊಳೆಯಿರಿ. ಈ ರೀತಿ ವಾರದಲ್ಲಿ 3 ಬಾರಿ ಮಾಡಿದರೆ ಕೂದಲಿನ ಕೋಶಕ್ಕೆ ಬೇಕಾದಂತಹ ಪೋಷಣೆ ಒದಗಿ ಕೂದಲು ದುಪ್ಪಟ್ಟು ವೇಗದಲ್ಲಿ ಬೆಳೆಯುತ್ತದೆ ಮತ್ತು ಕೂದಲು ಉದುರುವುದು ನಿಂತು ಹೋಗುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.